नमस्कार फ्रेंड्स, वेलकम बैक टू माय चैनल। नन हेसरु सहना। इवत्ती नन वीडियो दल नानु निमगे अथेंटिक नॉर्थ कर्नाटक बदनेकाय एणगाय तोरिस्ता इदीनि। हेंगे माडोदु, नानु हेंगे माड्तीनि, नन वे अल्लि हेंगे माड्तीनि अंत। इदक्के बेकागिरोदु सामग्रिगळन्नु नोड्कोंडिनि। इवाग फस्ट चिक्क चिक्कदागि हेच्चिरो ईरुळ्ळि इट्कोंडिदीनि, एरडु ईरुळ्ळि चिक्क चिक्कदागि हेच्चिकोंडिदीनि। करिबेवु, आमेले कोब्बरि इट्कोंडिदीनि, कोब्बरि, अरिशिण, सांबार पौडर। सांबार पौडर बेकादोर सांबार पौडरलू माड्कोबहुदु, ग्रीन चिल्ली अंदरे हसिमेणसिनकायल्लि बेकु, ग्रीन कलर आगि बेकु, अदरदे बेरे टेस्ट इरुत्ते, हंगू माड्कोबहुदु। उरुगड्डे, बेळ्ळुळ्ळि, हुंचेहण्णु, बेल्ल इट्कोंडिदीनि, एल्ल अदेल्ल मिक्सि माड्कोबेकु। आमेले इदु कळ्ळेकायन नानु उरिदु ಒಂದು ಸ್ವಲ್ಪ ರಫಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀನಿ, ಅದು ಯಾವಾಗೂ ನಮ್ಮ ಮನೇಲಿ ರೆಡಿ ಇರುತ್ತೆ। ನೀವು ಕಡಲೆಕಾಯಿನ ಹುರ್ಕೊಂಡು ಒಂದು ಸ್ವಲ್ಪ ರಫಾಗಿ ಗ್ರೈಂಡ್ ಮಾಡ್ಕೋಬೇಕು। ಆಮೇಲೆ ಉಚ್ಚೆಳ್ಳು, ಗುರಾಳು, ಏನಂತ ಅಂತ ನಾವು ಗುರಾಳು ಅಂತೀವಿ, ಗುರಾಪುಡಿ ಅಂತ, ಗುರಾಳು, ಉಚ್ಚೆಳ್ಳು, ಇಲ್ಲಿ ಉಚ್ಚೆಳ್ಳು ದಾವಣಗೆರೆಯಿಂದ ತಂದು ನಮ್ಮಮ್ಮ ಉರಿದು ಪೌಡ್ರು ಒಂಚೂರು ರಫಾಗಿ ಅದನ್ನು ಪೌಡ್ರು ಮಾಡಿಟ್ಟಿರ್ತಾರೆ। ಆಮೇಲೆ ಚಿಕ್ಕ ಚಿಕ್ಕ ಬದನೆಕಾಯಿ, ಆ ಬದನೆಕಾಯಲ್ಲಿ ಇವಾಗ ಎರಡು ಟೈಪ್ ಬರ್ತಾ ಇದೆ, ಒಂದು ಈ ಥರ ಆಫ್ ಗ್ರೀನು, ಲೈಟ್ ಗ್ರೀನ್ ಒಂದು, ಮತ್ತು ಪರ್ಪಲ್ ಕಲರ್ ಒಂದು। ನಾನು ಪ್ರಿಫರ್ ಮಾಡೋದು, ನಾನು ಹೇಳೋದಂದರೆ, ಈ ಫಸ್ಟ್ ಟೈಮ್ ನಾನು ಈ ಥರ ಗ್ರೀನ್ ಕಲರ್ ತೊಗೊಂಡಿದ್ದೆ, ಅಷ್ಟು ಟೇಸ್ಟ್ ಇಲ್ಲ, ಈ ಥರ ಪರ್ಪಲ್ ಕಲರಲ್ಲೇ ತೊಗೊಂಡು ಮಾಡಿ ತುಂಬ ಟೇಸ್ಟ್ ಬರುತ್ತೆ, ಅದರಲ್ಲೂ ತುಂಬ ಡಿಫರ್ ಇರುತ್ತೆ। ಆ ಗ್ರೀನ್ ಕಲರಲ್ಲಿ ಅಷ್ಟು ಟೇಸ್ಟ್ ಬರಲಿಲ್ಲ ನನಗೆ ಫಸ್ಟ್ ಟೈಮ್ ಅದು ತೊಗೊಂಡು ಮಾಡಿದ್ದು। ಇವಾಗ ಅದನ್ನು ಹೆಂಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ। ಫಸ್ಟು ಇದನ್ನು ನಾನು ನಾಲ್ಕು ಭಾಗ ಮಾಡ್ಕೋಬೇಕು, ಅದು ಫಿಲ್ಲಿಂಗ್ ಮಾಡೋದಕ್ಕೆ। ಫಿಲ್ಲಿಂಗ್ ಮಾಡಿದಾಗ ಈ ಥರ ನಾಲ್ಕು ಭಾಗ ಮಾಡ್ಕೋಬೇಕು ನೋಡಿ, ಈ ಥರ ಈ ಥರ ಒಂದು ಗಟ್ಟಿ ಈ ಥರ ಕಟ್ ಮಾಡ್ಕೊಂಡು ಓಪನ್ ಮಾಡಿ ನೋಡಬೇಕು ಹುಳಗಿಳ ಇದೆ ಅಂತ। ಆಮೇಲೆ ಇದು ಸ್ಟೆಮ್ಮು ಹಿಂಗಿರಬೇಕು, ಅದಿದ್ರೇ ಅದ್ರ ಟೇಸ್ಟು। ಅದನ್ನು ಕಟ್ ಮಾಡಿದ್ದೆ ಈ ಥರ ನಾಲ್ಕು ಹೋಲ್ಡ್ ಮಾಡ್ಕೋಬೇಕು, ಫೋರ್ ಭಾಗ ಮಾಡ್ಕೊಂಡ್ರೇ ಅದು ಸ್ಟಫಿಂಗ್ ಮಾಡೋಕ್ಕೆ ಚೆನ್ನಾಗಿ, ಅದು ಫಿಲ್ಲಿಂಗ್ ಅಲ್ಲ। ಆಮೇಲೆ ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ, ಕೊಬ್ಬರಿ ಹಾಕ್ಕೊಂಡಿದ್ದೆ, ಅದೊಂಚೂರು ನುಣ್ಣಗೆ ಮಾಡಿಕೊಂಡೆ ಫಸ್ಟು, ತುಂಬ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೆ, ಅದಕ್ಕೆ ಅರಿಶಿನ ಹಾಕ್ಕೊಂಡೆ, ಉರುಗಡಲೆ ಹಾಕ್ಕೊತಾ ಇದ್ದೀನಿ। ಇದಕ್ಕೆ ಮೇನು ಕಡಲೆಕಾಯಿ, ಉರುಗಡಲೆ, ಉಚ್ಚೆಳ್ಳೆ ಮೇನು, ಇದನ್ನೆಲ್ಲ ಕಮ್ಮಿ ಕಮ್ಮಿ ಹಾಕಿ ಟೇಸ್ಟ್ ಕಮ್ಮಿ ಮಾಡ್ಕೋಬೇಡಿ। ಆಮೇಲೆ ಮಿಕ್ಸಿಗೆ ಉಚ್ಚೆಳ್ಳು ಮತ್ತು ಕಡಲೆಕಾಯಿ ಬೀಜನ ಹಾಕ್ಕೋಬಾರ್ದು, ಅದನ್ನು ಹಂಗೆ ಮೇಲೆ ಹಾಕ್ಕೊಂಡ್ರೇ ಒಂಥರ ಬಾಯಿಗೆ ಚೆನ್ನಾಗಿ ಸಿಗುತ್ತೆ, ಕಡಲೆಕಾಯಿ ಬೀಜ ಮಧ್ಯ ಮಧ್ಯ ಚೆನ್ನಾಗಿರುತ್ತೆ। ಅದನ್ನು ಫುಲ್ ಗ್ರೈಂಡ್ ಮಾಡ್ಕೋಬೇಡಿ, ಬೆಲ್ಲ, ಹುಣಸೆಹಣ್ಣು, ಉರುಗಡಲೆ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡೆ ಇವಾಗ, ಖಾರದ ಪುಡಿ ಎಲ್ಲ। ನಮ್ಮ ಅಮ್ಮ ಅವರೆಲ್ಲ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಯಾಕೆ ಮಾಡೋದು, ಹಸಿಮೆಣಸಿನ್ಕಾಯಿ ಹಾಕಿದಾಗ ಸಾಂಬಾರು ಪುಡಿ ಹಾಕ್ತಾರೆ, ಇಲ್ಲ ಅಂದರೆ ಸಾಂಬಾರು ಪುಡಿ ಇದು ಒಣ ಮೆಣಸಿನ್ಕಾಯಿ ಹಾಕಿಲ್ಲದೆ ಇಟ್ಟಿರ್ತಾರೆ ನಮ್ಮಮ್ಮ, ಅದನ್ನು ಹಾಕ್ತಾರೆ। ಆವಾಗಿಲ್ಲ ಅದು ಇಲ್ಲ ನಿಮ್ಮ ಹತ್ರ ಅಂದರೆ ಬೇಕಾದ್ರೆ ಧನಿಯಾ ಪೌಡರ್, ಜೀರಾ ಪೌಡ್ರ್ ಹಾಕ್ಕೋಬೋದು। ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ, ಸಾಂಬಾರು ಪೌಡ್ರಲ್ಲಿ ಸಾರು ಹಾಕ್ತಿರಲ್ಲ ಅದೇ, ಅದು ಒಂಥರ ಟೇಸ್ಟ್ ಇರುತ್ತೆ ನಮ್ಗೆ, ಈ ಥರನೇ ಟೇಸ್ಟು। ಹಂಗಾಗಿ ನಾವು ಖಾರದ ಪುಡಿ ಹಾಕಿ ಮಾಡೋದು ಜಾಸ್ತಿ ನಮ್ಮನೇಲಿ। ಉಪ್ಪು ಹಾಕ್ಕೊತಾ ಇದ್ದೀನಿ, ಇವಾಗಲೇ ಎಲ್ಲ ಉಪ್ಪೆಲ್ಲ ಹಾಕ್ಕೋಬೇಕು, ಒಂಥರ ಚಟ್ನಿ ಈ ಥರ ಮಾಡ್ಕೋಬೇಕು। ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಅಂದರೆ ತುಂಬ ಜಾಸ್ತಿ ಇಲ್ಲ, ಯಾಕಂದರೆ ಅದು ಸ್ಟಫಿಂಗ್ಗೆ ಬದನೆಕಾಯಿ ಆಗುತ್ತೆ, ಅದಕ್ಕೆ ಮತ್ತೆ ಮೇಲೆ ಏನು ಉಪ್ಪು ಹಾಕಲ್ಲ ನಾನು, ಹಾಗಾಗಿ ಇವಾಗಲೇ ಎಲ್ಲ ಅದನ್ನು ಚಟ್ನಿ ಥರ ಮಾಡ್ಕೊಂಡು ಉಪ್ಪು ಇಟ್ಕೋಬೇಕು। ಇವಾಗ ಅದು ಸ್ಟಫಿಂಗ್ ಮಾಡೋದಕ್ಕೆ ಅದನ್ನು ರೆಡಿ ಮಾಡೋಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ, ಇದು ಎತ್ತಿಟ್ಟಿದ್ನಲ್ಲ ಗುರ, ಉಚ್ಚೆಳ್ಳು ಮತ್ತು ಕಡಲೆಕಾಯಿ ಬೀಜದ ಪೌಡರು, ಅದನ್ನು ಹಾಕ್ತಾ ಇದ್ದೀನಿ। ಇವಾಗ ಒಂದು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಪೇಸ್ಟನ್ನೆಲ್ಲ ಹಾಕೊಳ್ಳಿ, ನೀರು ಒಂಚೂರು ಹಾಕಬೇಡಿ, ಆ ಪೇಸ್ಟ್ ಅಷ್ಟೇ ಹಾಕಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ, ಯಾಕಂದರೆ ಫಿಲ್ಲಿಂಗ್ ಮಾಡ್ಬೇಕಾದ್ರೆ ನೀರು ಆಗಿಬಿಟ್ರೆ, ಈರುಳ್ಳಿಯಲ್ಲಿ ಒಂಚೂರು ನೀರು ಇರುತ್ತೆ ಬಿಟ್ಕೊಂಡ್ಬಿಟ್ರೆ, ತೆಳ್ಳಗಾದರೆ ಅದರೊಳಗೆ ಸ್ಟಫಿಂಗ್ ಸರಿ ಇರೋಲ್ಲ, ಎಲ್ಲ ಆಚೆ ಬಂದುಬಿಡುತ್ತೆ, ಆಗ ಗಟ್ಟಿನೇ ಇರಬೇಕು, ನೀರು ಒಂಚೂರು ಹಾಕ್ಕೋಬೇಡಿ। ಉಪ್ಪು ಖಾರ ಇವಾಗ ನೀವು ಬೇಕಾದ ಟೇಸ್ಟ್ ನೋಡ್ಬೋದು, ಕಮ್ಮಿ ಆಗಿದ್ರೆ ಬೇಕಾದ ಮೇಲೆ ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ। ಆ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿ, ನಾನು ಹೆಂಗೆ ಕಲಿಸ್ಕೊಂಡಿದ್ದೀನಿ ಆ ಥರ, ಅಷ್ಟು ಗಟ್ಟಿ ಇರಬೇಕು ಅದು ಫಿಲ್ಲಿಂಗ್ ಮಾಡೋದಕ್ಕೆ, ಅವಾಗ ಚೆನ್ನಾಗೆ ನೀರಿದ್ರೆ ಸರ್ ಎಲ್ಲ ಇಳಿದೋಗ್ಬಿಡುತ್ತೆ, ಅವಾಗ ಬದನೆಕಾಯಿ ಒಳಗೆ ಏನೂ ಟೇಸ್ಟ್ ಬರಲ್ಲ। ಈ ಥರ ಅದು ನಾಲ್ಕು ಭಾಗ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಚೆನ್ನಾಗಿ ತುಂಬಿಸ್ಬೇಕು, ಆದಷ್ಟು ಜಾಸ್ತಿ ತುಂಬಿಸಿ, ತುಂಬ ತುಂಬಿಸೋಕ್ಕೋಗಿ ಆ ಹೋಳ್ನ ಪೀಸ್ ಮಾಡಿಬಿಡ್ಬೇಡಿ, ಆಮೇಲೆ ಕೇರ್ಫುಲ್ಲಾಗಿ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ತುಂಬಿಸಿ। ಬೇಕಾದರೆ ಕ್ಯಾಪ್ಸಿಕಮ್ಮಲ್ಲೂ ಈ ಥರ ಮಾಡ್ಬೋದು, ಹೀರೆಕಾಯಲ್ಲೂ ಈ ಥರ ಮಾಡ್ಬೋದು। ನಾವು ಮುಂಚೆ, ನಾನು ಬದನೆಕಾಯಿ ಮುಂಚೆ ತಿಂತಿರ್ಲಿಲ್ಲ ಡೆಲಿವರಿಗೂ ಮುಂಚೆ, ಆವಾಗ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮಲ್ಲೇ ನಮ್ಮಮ್ಮ ಮಾಡೋರು, ಇವಾಗ ಅದೇನೋ ಡೆಲಿವರಿ ಆದಮೇಲೆ ಬದನೆಕಾಯಿ ಒಂದು ಸ್ವಲ್ಪ ತಿನ್ನೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ, ಏನೋ ಟೇಸ್ಟ್ ಇಪ್ಪೋ ಏನೋ,
ಹಂಗಾಗಿ ಬದನೆಕಾಯಿ ಕ್ಯಾಪ್ಸಿಕಮ್ಮು ಹೀರೆಕಾಯಲ್ಲೂ ಮಾಡ್ತಾರೆ. ಇವಾಗ ಕುಕ್ಕರಲ್ಲಿ ಮಾಡ್ತೀನಿ ನಾನು, ಪಾತ್ರೆಯಲ್ಲಿ ಮಾಡೋಕ್ಕೆ ಹೋಗಲ್ಲ. ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಚಿಟಿ ಚಿಟಿ ಅಂದಾಗ ನೋಡ್ರಿ ಎಣ್ಣೆ ಎಷ್ಟು ಕಾದಿದೆ, ಆವಾಗಲೇ ಹಾಕ್ಬೇಕು, ಚೆನ್ನಾಗಿ ಫ್ರೈ ಆಗುತ್ತೆ. ಅವಾಗ ಬದನೆಕಾಯಿನ ಒಂದೊಂದಾಗೆ ಬಿಡ್ತಾ ಇದ್ದೀನಿ ಎಣ್ಣೆಯಲ್ಲಿ. ಇದು ರೊಟ್ಟಿ ಚಪಾತಿ ಎಲ್ಲದರ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ರಸನ ಅನ್ನದ ಜೊತೆ ಹಚ್ಕೊಂಡು ತಿನ್ನೋದಂತೂ ಇನ್ನೂ ಸೂಪರಾಗಿರುತ್ತೆ. ಇದಕ್ಕೆ ಮೇಯ್ನ್ ಎಣ್ಣೆನೇ ಜಾಸ್ತಿ ಹಾಕೋಬೇಕು. ಡಯಟ್ ಗೇಟ್ ಅಂತ ಇದು ಮಾಡಬೇಡಿ. ಈ ಪಲ್ಯ ಮಾಡಿದಾಗ ಎಣ್ಣೆ ಜಾಸ್ತಿ ಹಾಕೊಳ್ಳೇ ಹಾಕ್ಕೊಳ್ಬೇಕು. ಅದು ಎಣ್ಣೆಯಲ್ಲೇ ಜಾಸ್ತಿ ಬೆಂದ್ರೇ ಟೇಸ್ಟು. ಆದಷ್ಟು ನೋಡಿ ಹಂಗೆ ಎಣ್ಣೆ ಯಾವುದು ಮೇಲೆ ಬರಂಗೆ ಇದು ಮಾಡಬೇಡಿ. ಆದಷ್ಟು ಎಲ್ಲೆಲ್ಲಾಗೋದು ಯಾವುದು ಎಣ್ಣೆಗೆ ಡೈರೆಕ್ಟ್ ಹೋಗಂಗೆ ಕಾಯಿಗಳನ್ನ ಹಾಕಿ. ನಾನು ನನ್ನ ಮಗಳಂತೂ ಆ ಕಡ್ಡಿ ಹಿಡ್ಕೊಂಡು ಹಂಗೆ ಲಾಲಿಪಪ್ ಥರ ತಿಂತಿರ್ತೀವಿ. ಚಪಾತಿ ರೊಟ್ಟಿ ಜೊತೆ ಇಲ್ಲಾಂದ್ರೆ ಹಂಗೆ ತಿಂದ್ರೆ ಸೂಪರಾಗಿರುತ್ತೆ. ಏನು ಕೈಯಾಡೋಕ್ಕೆಲ್ಲ ಮಾಡೋಕ್ಕೆ ಹೋಗಬೇಡಿ. ನನ್ನದೊಂದು ಸ್ವಲ್ಪ ಜಾಸ್ತಿ ಹೋಳುಗಳಾಗ್ಬಿಡ್ತು ಅಂದರೆ ಕಾಯಿಗಳಾಗ್ಬಿಡ್ತು, ಹಂಗಾಗಿ ತುಂಬ್ದಂಗೆ ಅನ್ನಿಸ್ತು. ನೀವು ಸ್ವಲ್ಪ ಮಾಡಿದವ್ರಿಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡೋಕೆ ಬಿಡಿ. ಆಮೇಲೆ ಇದೆಲ್ಲ ಮಸಾಲೆ ಮಿಕ್ಕಿರುತ್ತಲ್ಲ ಅದನ್ನೆಲ್ಲ ಹಾಕ್ಬಿಡಿ. ಮೇಲೆ ಹಂಗೆ ಹಾಕ್ಬೇಕು ಅದನ್ನು ನೀರಿನ ಅಂಶ ಎಲ್ಲ. ಮತ್ತೆ ಅದು ಬೇಕು, ಒಂಚೂರು ನೀರು ಬೇಕಲ್ವ. ಇದು ನಾನು ಮಿಕ್ಸಿ ಮಾಡಿದ್ರಲ್ಲಿ ಇತ್ತಲ್ಲ ಆ ನೀರು ಎಲ್ಲ ಹಾಕ್ಬಿಟ್ಟು, ತಟ್ಟೆಲೆಲ್ಲ ಇತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಇವಾಗ ನೀರು ಹಾಕ್ತಾ ಇದ್ದೀನಿ. ನೀರು ತುಂಬ ಹಾಕ್ಬಿಟ್ಟು ತುಂಬ ಗ್ರೇವಿ ಥರ ಮಾಡ್ಕೋಬೇಡಿ. ಅದೊಂದು ಸ್ವಲ್ಪ ಇದಾಗೇ ಇರಬೇಕು, ಗಟ್ಟಿಯಾಗಿರ್ಬಾರ್ದು, ತುಂಬ ಗ್ರೇ ರಸ್ತಂಗೂ ಇರಬಾರ್ದು. ಆಮೇಲೆ ನಾನು ಅದ್ರ ಮೇಲ್ಮೇಲೆ ಇಟ್ಟಿದ್ದಲ್ಲ ಅದನ್ನೆಲ್ಲ ಕ್ಲೀನಾಗಿ ಎಣ್ಣೆ ಹೊಳ್ಳಿ ಇದಾಗಲಿ ಅಂತ ಡಿಪ್ ಆಗಲಿ ಅಂತ ಎಲ್ಲ ಸರಿ ಮಾಡಿದೆ. ಇವಾಗ ಕರಿಬೇವು ಸೊಪ್ಪು ಹಾಕಿ ನೀರು ತುಂಬ ಹಾಕಕ್ಕೆ ಹೋಗಬೇಡಿ. ಇವಾಗ ಮುಚ್ಚಿಬಿಟ್ಟು ಒಂದು ವಿಸಿಲ್ ಕೂಗಿಸಿ, ಒಂದೇ ವಿಸಿಲ್ ಜಾಸ್ತಿ ಕೂಗಿಸ್ಬೇಡಿ. ಜಾಸ್ತಿ ಬೆಂದ್ರೂ ಅದು ಟೇಸ್ಟ್ ಚೆನ್ನಾಗಿರಲ್ಲ. ಅದು ಸ್ಟೆಮ್ ಥರ ಎಲ್ಲ ಇರುತ್ತಲ್ಲ ಅದು ಇಟ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಬೆಂದ್ಬಿಟ್ರೆ ಅದು ಇಟ್ಕೊಳಕ್ಕಾಗಲ್ಲ. ನೋಡಿ ಕುಕ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಎಣ್ಗಾಯಿ, ಬದನೆಕಾಯಿ ಎಣ್ಗಾಯಿ ತುಂಬ ಚೆನ್ನಾಗಿದೆ. ಎಣ್ಣೆ ಆ ಥರ ಕಾಣಬೇಕು, ಹಂಗೆ ಮಾಡಿ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಮಾಡಿ ನೋಡಿ. ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿ ಯು, ಬಾಯ್ ಬಾಯ್. ಸಿ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋ.